ವೀಕ್ಷಕರೇ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕೆಲವೊಂದಷ್ಟು ದಿನಗಳು ನಿಮ್ಮನ್ನು ರೀಚ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ಎಂದಿನಂತೆ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸ್ತಾ ವೀಕ್ಷಕರೇ, ಇವತ್ತಿನ ಟಾಪಿಕ್ ನಿಜಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಜೊತೆಗೆ ಭಾರತೀಯ ಪರಂಪರೆಯ ವೈಭವಕ್ಕೆ ಅಪರಿಮಿತ ಶಕ್ತಿಗೆ ಹಿಡಿದಿರುವ ಕೈಗನ್ನಡಿಯೇ ಸರಿ. ಪಾಶ್ಚಿಮಾತ್ಯರು ನಾವೇ ಮೊದಲು, ನಮ್ಮಿಂದಲೇ ಎಲ್ಲ ಅಂತ ಬೀಗುತ್ತಿರೋ ಹೊತ್ತಲ್ಲಿ ಅವರ ಸಂಸ್ಕೃತಿಯೇ ಹುಟ್ಟಿಲ್ಲದ ಸಮಯದಲ್ಲಿ ನಮ್ಮ ಋಷಿ ಮುನಿಗಳು, ಸಾಧು ಸಂತರು, ಆಚಾರ್ಯ ಪಂಡಿತರು ವಿಜ್ಞಾನಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ನೀಡಿ ಹೋಗಿದ್ದಾರೆ. ಅಂತಹ ಹಲವಾರು ಸಾಧನೆಗಳಲ್ಲಿ ಒಂದು ಕುಂಡಲಿನಿ ಶಕ್ತಿ. ಮಹಾನ್ ಗುರು ರಾಮಕೃಷ್ಣ ಪರಮಹಂಸ, ದಿವ್ಯ ಚೇತನ ಸ್ವಾಮಿ ವಿವೇಕಾನಂದ, ಭಗವಾನ್ ರಮಣ ಮಹರ್ಷಿ, ಸದ್ಗುರು ಸಾಯಿಬಾಬಾ, ಕೈವಾರ ತಾತ್ಯ, ನಾರಾಯಣ ಗುರು, ಹೀಗೆ ಶತಕದ ಹಿಂದೆ ಅಪರಿಮಿತ ಸಾಧನೆಗೈದು ಜಗನ್ಮಾತೆಯ ದರ್ಶನ ಪಡೆದ ಮಹಾನ್ ಸಾಧಕರು, ಇನ್ನೂ ಹಲವಾರು ಮಂದಿ ಸದ್ದಿಲ್ಲದೆ ಸಾಧನೆ ಮಾಡಿದ್ದಾರೆ. ಹಿಮಾಲಯ ಪರ್ವತದ ಗುಹೆಗಳಲ್ಲಿ, ಕಣಿವೆಗಳಲ್ಲಿ ಸಾಧಿಸಿ ಮನುಕುಲದಿಂದ ದೂರವೇ ಉಳಿದಿದ್ದಾರೆ ಬಹುತೇಕರು. ಇನ್ನುಳಿದ ಮಹಾನ್ ಚೇತನಗಳು ಮನುಕುಲದ ಉದ್ಧಾರಕ್ಕೆ ನಮ್ಮೊಡನೆ ಜೀವಿಸುತ್ತಿದ್ದಾರೆ. ವೀಕ್ಷಕರೇ, ಇತ್ತೀಚೆಗೆ ಕುಂಡಲಿನಿ ಯೋಗದ ತರಬೇತಿ ನೀಡಲಾಗುತ್ತೆ. ಒಂದು ವಾರದಲ್ಲೋ ಒಂದು ತಿಂಗಳಲ್ಲೋ ಕುಂಡಲಿನಿ ಆಕ್ಟಿವೇಟ್ ಮಾಡಿಕೊಡ್ತೀವಿ ಅಂತ ಅದೆಷ್ಟೋ ಯೋಗ ಕೇಂದ್ರಗಳು ಜಾಹೀರಾತುಗಳನ್ನು ನೀಡ್ತಿವೆ. ಅಲ್ಲದೆ ಕುಂಡಲಿನಿ ಶಕ್ತಿಯಿಂದಾಗುವ ಅನುಕೂಲಗಳ ಬಗ್ಗೆ ಮನವರಿಕೆ ಮಾಡೋದಕ್ಕೆ ಮುಂದಾಗಿವೆ. ಈ ಅದ್ಭುತ ಶಕ್ತಿ ದೇಹದಲ್ಲಿ ಜಾಗೃತವಾದರೆ ಅದರಿಂದಾಗೋ ಅಪರಿಮಿತ ಆನಂದ ಹಾಗೂ ಆರೋಗ್ಯದ ಮೇಲಿನ ದಿವ್ಯ ಔಷಧದ ಬಗ್ಗೆಯೂ ಅತಿ ಹೆಚ್ಚು ಮುನ್ನೆಲೆಗೆ ತರಲಾಗಿದೆ. ಕೇವಲ ಇಂಡಿಯಾ ಮಾತ್ರವಲ್ಲ, ಈ ಪದ್ಧತಿಯ ಕಾವು ಪಾಶ್ಚಿಮಾತ್ಯರಲ್ಲೂ ಬಹುತೇಕ ಹಬ್ಬಿಬಿಟ್ಟಿದೆ. ಬನ್ನಿ ಹಾಕಿದರೆ ಈ ಕುಂಡಲಿನಿ ಅಂದ್ರೇನು, ಈ ಶಕ್ತಿ ಜಾಗೃತವಾದರೆ ಮನುಷ್ಯನ ದೇಹದಲ್ಲಾಗುವ ಅಪರಿಮಿತ ಬದಲಾವಣೆ ಎಂಥದ್ದು, ಈ ಶಕ್ತಿಯ ಹಿನ್ನೆಲೆ ಏನು? ನಮ್ಮ ಪುರಾತನ ವೇದ ಪುರಾಣಗಳಲ್ಲಿ ಕುಂಡಲಿನಿ ಶಕ್ತಿಯ ಉಲ್ಲೇಖವಾಗಿದ್ದೇಗೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ಕುಂಡಲಿನಿ ಶಕ್ತಿ ಅಂದರೆ ಸನಾತನ ಧರ್ಮದ ಅತಿ ಪುರಾತನ ಯೋಗ ಪದ್ಧತಿಗಳಲ್ಲೊಂದು. ಇದನ್ನು ಮೋಕ್ಷ ಕಂಡುಕೊಳ್ಳಲು ಅಂದರೆ ಆತ್ಮವನ್ನು ಸಾಕ್ಷಾತ್ಕರಿಸಿ ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಇರೋ ಮಾರ್ಗ ಎಂದರ್ಥ. ಶಂಕರಾಚಾರ್ಯರೇ ಉಲ್ಲೇಖಿಸಿರುವ ಪುನರಪಿ ಜನನಂ ಪುನರಪಿ ಮರಣಂ ಅಂದರೆ ಹುಟ್ಟು ಸಾವಿನ ಕುಂಡಿಯನ್ನು ಭೇದಿಸಿ ಸಾವು ಇಲ್ಲದ ಹುಟ್ಟು ಇಲ್ಲದ ಮೋಕ್ಷವನ್ನು ಸಾಧಿಸೋದು ಎಂದರ್ಥ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಪರಮಾತ್ಮನ ಅಂಶವಾಗಿರುವ ಆತ್ಮಕ್ಕೆ ಸಾವು ಅನ್ನೋದೇ ಇಲ್ಲ. ಬದಲಿಗೆ ಒಂದು ಆತ್ಮವು ಸುಮಾರು 4,500 ಸಲ ಜನ್ಮಾವತರಿಸಬೇಕಾಗತ್ತೆ. ಈ ಜನ್ಮದಲ್ಲಿ ಮಾಡಿರೋ ಕರ್ಮಾದಿಗಳನ್ನು ತೀರಿಸಲು ಮತ್ತೊಂದು ಜನ್ಮ ತಾಳಬೇಕಾಗತ್ತೆ. ಹೀಗೆ ಕರ್ಮಗಳಿಗನುಸಾರವಾಗಿ ಹುಟ್ಟಿನ ನಿರ್ಧಾರವಾಗುತ್ತೆ. ಆದ ಕಾರಣ ಮಾನವ ಜನ್ಮ ಸಾಕು ಈ ಆತ್ಮವನ್ನು ಪರಮಾತ್ಮನಲ್ಲಿ ಲೀನವಾಗಿಸೋಕೆ ಕುಂಡಲಿನಿ ಯೋಗ ಮೂಲವನ್ನು ಕಂಡುಕೊಂಡರು. ಈ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಲೀನವಾಗುವುದಕ್ಕೆ, ಆ ಅಪರಿಮಿತ ಶಕ್ತಿಯನ್ನು ಸೇರೋದಕ್ಕೆ ನಮ್ಮ ಪುರಾತನ ಋಷಿ ಮುನಿಗಳು ಕಂಡುಕೊಂಡ 115 ಯೋಗ ಅಭ್ಯಾಸಗಳಲ್ಲೊಂದು ಈ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಲು ಮೊದಲು ಶ್ರದ್ಧಾಭಕ್ತಿ ಹಾಗೂ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವಿರಬೇಕು. ಭಾರತೀಯ ಪರಂಪರೆಯ ಯೋಗತತ್ವ ಉಪನಿಷತ್ತು 4 ವಿಧದ ಯೋಗಗಳನ್ನು ಉಲ್ಲೇಖಿಸುತ್ತೆ. ಇದರಲ್ಲಿ ಲಯ ಯೋಗವು ಕುಂಡಲಿನಿ ಶಕ್ತಿಯನ್ನು ವಿವರಿಸುತ್ತೆ. ಯೋಗ ಹಾಗೂ ತಂತ್ರವು ಈ ಶಕ್ತಿಯನ್ನು ಗುರುವಿನ ಮೂಲಕ ಜಾಗೃತಗೊಳಿಸಿಕೊಳ್ಳಬಹುದು ಅಂತ ಸೂಚಿಸುತ್ತೆ. ಆದರೆ ದೇಹ ಹಾಗೂ ಆತ್ಮವನ್ನು ಯೋಗ, ಪ್ರಾಣಾಯಾಮ, ದೈಹಿಕ ವ್ಯಾಯಾಮ, ಧ್ಯಾನ ಹಾಗೂ ಮಂತ್ರ ಪಠಣದಿಂದ ಸಿದ್ಧಿಸಿಕೊಳ್ಳಬಹುದು. ಕುಂಡಲಿನಿ ಜಾಗೃತವಾದರೆ ದೇಹದೊಳಗೆ ಸುಪ್ತವಾಗಿರುವ ಷಟ್ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಅದೆಲ್ಲದಕ್ಕೂ ಮೂಲವೆಂದರೆ ಮೂಲಾಧಾರ ಚಕ್ರ. ಕುಂಡಲಿನಿಯು ಬೆನ್ನುಮೂಳೆ ಅಥವಾ ಸ್ಪೈನಲ್ ಕಾರ್ಡ್ನ ತಳದಲ್ಲಿ ಮೂಲಾಧಾರ ಚಕ್ರದಿಂದ ಒಂದು ತೆಳುವಾದ ನಾಳದವರೆಗೂ ಮೇಲಕ್ಕೆ ಏರುತ್ತೆ. ಇದನ್ನು ಸುಷುಮ್ನ ನಾಡಿ ಅಂತಲೂ ಕರೆಯಲಾಗುತ್ತೆ. ಅಲ್ಲಿಂದ ನೆತ್ತಿಯ ಭಾಗಕ್ಕೆ ಅಂದರೆ ಸಹಸ್ರಾರ ಚಕ್ರದ ಜೊತೆಗೆ ಒಂದಾಗುತ್ತೆ. ಕುಂಡಲಿನಿ ಶಕ್ತಿಯನ್ನು ಒಂದು ದೇವಿಯ ರೂಪದಲ್ಲಿ ಕಲ್ಪಿಸಿಕೊಂಡಾಗ ನಂತರ ಅದು ತಲೆಯ ಭಾಗಕ್ಕೆ ಏರಿದರೆ ಅದು ಪರಮಾತ್ಮನ ಜೊತೆ ವಿಲೀನವಾಗುತ್ತೆ.
ಈ ಜಾಗೃತಿಯು ದೈಹಿಕವಾಗಿ ಸಂಭವಿಸುವುದಿಲ್ಲ, ಆದರೆ ಧ್ಯಾನದ ಮೂಲಕ ಸುಪ್ತವಾಗಿ ಗೋಚರವಾಗುವುದಕ್ಕೆ ಶುರುವಾಗುತ್ತೆ. ಈ ಬ್ರಹ್ಮಾಂಡದ ಬಗ್ಗೆ ಅರಿವು ಸಾಧಿಸಲು ಕುಂಡಲಿನಿಯನ್ನು ಜಾಗೃತಗೊಳಿಸುವುದು ಮಾತ್ರ ಏಕೈಕ ಮಾರ್ಗ. ಆತ್ಮ ಸಾಕ್ಷಾತ್ಕಾರದ ಅರಿವನ್ನು ಸಾಧಿಸಲು ಕುಂಡಲಿನಿಯ ಜಾಗೃತಿಯು ಆಂತರಿಕ ಜ್ಞಾನದ ಜಾಗೃತಿಯನ್ನು ವ್ಯಕ್ತಪಡಿಸುತ್ತೆ, ಹಾಗೂ ಅದರ ಜೊತೆಗೆ ಪರಿಶುದ್ಧ ಆನಂದ, ಪರಿಶುದ್ಧ ಜ್ಞಾನ ಹಾಗೂ ಪರಿಶುದ್ಧ ಪ್ರೀತಿ ಹುಟ್ಟುಹಾಕುತ್ತೆ. ಕುಂಡಲಿನಿ ಎಂಬ ಪದವು ಹಲವಾರು ಪದಗಳ ಹಾಗೂ ಹಲವಾರು ಅರ್ಥಗಳ ಮೇಲೆ ಆಧರಿಸಿದೆ. ಈನಿಂದ ಅಂತ್ಯಗೊಳ್ಳುವ ಈ ಪದವು ಸ್ತ್ರೀತತ್ವಕ್ಕೆ ಸಂಬಂಧಿಸುವುದರ ಜೊತೆಗೆ ಶಕ್ತಿ ಹಾಗೂ ಪ್ರಕೃತಿಯ ರೂಪಕ್ಕೂ ಸಹ ಸಂಬಂಧಿಸಿದ್ದು. ಯೋಗಿಗಳ ಪ್ರಕಾರ ಬೆನ್ನುಮೂಳೆಯಲ್ಲಿ ಎರಡು ನರಗಳಿರುತ್ತವೆ, ಪಿಂಗಳ ಹಾಗೂ ಇಡ. ಇದರ ನಡುವೆ ಸುಷುಮ್ನ ಎಂಬ ಒಂದು ಟೊಳ್ಳಾದ ನಾಳವು ಬೆನ್ನು ಹುರಿಯ ಮೂಲಕ ಹಾದುಹೋಗುತ್ತೆ. ಟೊಳ್ಳಾದ ನಾಳದ ಕೊನೆಯ ಭಾಗವನ್ನು ಕುಂಡಲಿನಿಯ ಕಮಲ ಅಂತ ಯೋಗಿಗಳು ಕರೀತಾರೆ. ಯೋಗದ ಮೂಲಗಳ ಪ್ರಕಾರ ತ್ರಿಕೋನಾಕಾರದಲ್ಲಿದೆ ಎಂದು ವಿವರಿಸುವುದರ ಜೊತೆಗೆ ಯೋಗಿಗಳ ಸಾಂಕೇತಿಕ ಭಾಷೆಯಲ್ಲಿ ಕುಂಡಲಿನಿ ಎಂಬ ಶಕ್ತಿಯು ಸುರುಳಿಯಾಕಾರವಾಗಿ ರಚನೆಗೊಂಡಿರುತ್ತೆ. ಕುಂಡಲಿನಿಯು ಜಾಗೃತಗೊಂಡಾಗ ಈ ಟೊಳ್ಳು ನಾಳದ ಮೂಲಕ ಒಂದು ದ್ವಾರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೆ. ಜೊತೆಗೆ ಹಂತ ಹಂತವಾಗಿ ಮೇಲೇರುವಾಗ ಮನಸ್ಸು ಎಳೆ ಎಳೆಯಾಗಿ ತೆರೆದುಕೊಳ್ಳುತ್ತೆ. ಎಲ್ಲ ವಿವಿಧ ದೃಷ್ಟಿಕೋನಗಳು ಹಾಗೂ ಅದ್ಭುತ ಶಕ್ತಿಗಳು ಯೋಗಿಗೆ ಸಿದ್ಧಿಸುತ್ತೆ. ಅದು ಮೆದುಳನ್ನು ತಲುಪಿದಾಗ ಯೋಗಿಯು ಸಂಪೂರ್ಣವಾಗಿ ದೇಹ ಮತ್ತು ಮನಸ್ಸಿನಿಂದ ಬೇರ್ಪಡ್ತಾನೆ. ಆತ್ಮವು ತನ್ನನ್ನು ತಾನು ಮುಕ್ತಗೊಳಿಸಿಕೊಳ್ಳುತ್ತೆ. ನಮಗೆಲ್ಲ ತಿಳಿದಿರೋ ಹಾಗೆ ಬೆನ್ನು ಹುರಿಯು ಒಂದು ವಿಶಿಷ್ಟ ರೀತಿಯಲ್ಲಿ ರಚನೆಯಾಗಿರುತ್ತೆ. ನಾವು ಎಂಟರ ಸಂಖ್ಯೆಯನ್ನು ಅಡ್ಡಡ್ಡಲಾಗಿ ನೋಡಿದಾಗ ಎರಡು ಭಾಗವು ಮಧ್ಯದಲ್ಲಿ ಕೂಡಿಕೊಂಡಿರುವುದು ಕಂಡುಬರುತ್ತೆ. ಎಂಟರ ಮೇಲೆ ಎಂಟನ್ನು ಕೂಡಿಸಿ ಅದರ ಮೇಲೊಂದರಂತೆ ಪೇರಿಸಿದಾಗ ಅದು ಬೆನ್ನು ಹುರಿಯನ್ನು ಸಂಕೇತಿಸುತ್ತೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಕುಂಡಲಿನಿ ಯೋಗವನ್ನು ಅನುಸರಿಸಲಾಗ್ತಿದೆ. ಋಷಿ ಮುನಿಗಳಿಗೆ ದಕ್ಕಿದ ಅರಿವಿನ ಮೂಲವೇ ಕುಂಡಲಿನಿ ಯೋಗ. ಉಪನಿಷತ್ನಲ್ಲಿ ಇದರ ಉಲ್ಲೇಖವಿದೆ. ಕ್ರಿಸ್ತ ಶಕೆಗೆ ಹೋಲಿಸೋದಾದರೆ ಕ್ರಿಸ್ತಪೂರ್ವ 800-500 ಅವಧಿಯಲ್ಲಿ ಉಪನಿಷತ್ ರಚಿತವಾಗಿತ್ತು. ಅಂದೇ ಈ ಶಕ್ತಿಯ ಕುರಿತು ಜ್ಞಾನವಿತ್ತು. ನಮ್ಮ ದೇಹದಲ್ಲಿ 172,000 ನಾಡಿಗಳಿವೆ. ಪ್ರತಿಯೊಂದು ನಾಡಿಗಳು ಆಧ್ಯಾತ್ಮಿಕ ಮತ್ತು ಜೀವಶಕ್ತಿಯ ವಾಹಕಗಳು. ಅಲ್ಲದೆ 172,000 ನಾಡಿಗಳಿಗೂ ವಿವಿಧ ನರಕೇಂದ್ರಗಳಿವೆ. ಅವುಗಳಲ್ಲಿ 109 ಮುಖ್ಯ ನರಕೇಂದ್ರಗಳು. ಆ 109 ನರಕೇಂದ್ರಗಳಲ್ಲಿ 9 ಅತ್ಯಂತ ಪ್ರಮುಖವಾದ ಕೇಂದ್ರಗಳು. 9 ನರಕೇಂದ್ರಗಳಲ್ಲಿ 7 ಪ್ರಾಥಮಿಕ ಪ್ರಾಮುಖ್ಯತೆಗಳನ್ನು ಪಡೆದುಕೊಂಡಿವೆ. ಈ 7 ನರಕೇಂದ್ರಗಳು ಅಥವಾ ಚಕ್ರಗಳು ಪ್ರಜ್ಞೆ, ಭಾವನೆ, ಸಂವೇದನೆ ಮತ್ತು ಅನುಭವಗಳಂತಹ ಸಂಗತಿಗಳನ್ನು ಒಳಗೊಂಡಿದೆ. ಈ 7 ಚಕ್ರಗಳನ್ನು ವಿಶೇಷ ಹೆಸರುಗಳಿಂದ ಕರೆಯಲಾಗುತ್ತೆ. ಬೆನ್ನುಮೂಳೆಯ ಮಧ್ಯದಲ್ಲಿ ಇರುವ ಚಕ್ರವನ್ನು ಮೂಲಾಧಾರ ಚಕ್ರ ಅಂತ ಕರೀತಾರೆ. ಇದು 7 ಚಕ್ರಗಳಲ್ಲಿ ಮೊದಲ ಚಕ್ರ. ಮೂಲಾಧಾರ ಚಕ್ರವು ಸಕ್ರಿಯಗೊಂಡಾಗ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಉತ್ಸಾಹವನ್ನು ಅನುಭವಿಸ್ತಾನೆ. ಬೆನ್ನುಮೂಳೆಯ ಬಳಿ ಇರುವ ಈ ಚಕ್ರವು ಭೂಮಿಯ ಅಂಶವು ಭೂತತ್ವವನ್ನು ಪ್ರತಿನಿಧಿಸುತ್ತೆ. ನಂತರ ಜನನಾಂಗದ ಹಿಂಭಾಗದಲ್ಲಿ ಇರುವ ಚಕ್ರವನ್ನು ಸ್ವಾಧಿಷ್ಠಾನ ಚಕ್ರ ಅಂತ ಕರೀತಾರೆ. ಇದು ಮಾನವನ ದೇಹದಲ್ಲಿ ಇರುವ 2ನೇ ಚಕ್ರ. ಈ ಚಕ್ರವು ಸಂತಾನೋತ್ಪತ್ತಿ, ಸೃಜನಶೀಲತೆ, ಅಧಿಕ ಚಟುವಟಿಕೆ ಹಾಗೂ ಪ್ರಣಯದ ವಿಷಯಗಳಿಗೆ ಸಂಬಂಧಿಸಿರುತ್ತೆ. ಈ ಚಕ್ರವು ನೀರಿನೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ. ನಂತರ ಮಣಿಪುರ ಚಕ್ರವು ಹೊಕ್ಕಳು ಪ್ರದೇಶಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಇರುತ್ತೆ. ಇದು ಪ್ರಮುಖವಾಗಿ 4 ರೂಪದಲ್ಲಿ ಅಥವಾ 4 ಭಾವನೆಗಳಲ್ಲಿ ಪ್ರಕಟವಾಗುತ್ತೆ. ಅವು ಅಸೂಯೆ, ಔದಾರ್ಯ, ಸಂತೋಷ ಮತ್ತು ದುರಾಸೆಯ ಭಾವನೆಗಳನ್ನು ಒಳಗೊಂಡಿರುತ್ತೆ. ಈ ಮಣಿಪುರ ಚಕ್ರವನ್ನು 4 ದಳಗಳ ಕಮಲದಂತೆ ಉಲ್ಲೇಖಿಸಲಾಗಿದೆ. ಇನ್ನು ಹೃದಯ ಭಾಗದಲ್ಲಿರುವ ಅನಾಹತ ಚಕ್ರವು 3 ದಳದ ಹೂವನ್ನು ಪ್ರತಿನಿಧಿಸುತ್ತೆ. ಈ 3 ದಳಗಳು ವ್ಯಕ್ತಿಯ ಭಯ, ಪ್ರೀತಿ ಮತ್ತು ದ್ವೇಷವನ್ನು ಪ್ರತಿನಿಧಿಸುತ್ತೆ. ನಂತರ ಗಂಟಲಿನ ಭಾಗದಲ್ಲಿ ಇರುವುದೇ ವಿಶುದ್ಧಿ ಚಕ್ರ. ಈ ಭಾಗಕ್ಕೆ ಕುಂಡಲಿನಿಯು ಏರಿದಾಗ ಸಾಧಕ ಸಾಕಷ್ಟು ಅಪರಿಮಿತ ಶಕ್ತಿಯನ್ನು ಸಾಧಿಸಿರ್ತಾನೆ. ಇನ್ನು ಆಜ್ಞಾ ಚಕ್ರವು ಹಣೆಯ ಭಾಗದಲ್ಲಿ ಬರುತ್ತೆ. ಜ್ಞಾನ ಮತ್ತು ಅರಿವು ಎನ್ನುವುದು ಈ 6ನೇ ಚಕ್ರದಿಂದ ಚಿತ್ರಿಸಲಾಗಿದೆ. ಅದೇ ಬಿಂದು ಅಥವಾ ಚಕ್ರವು ಕೋಪವನ್ನು ಸಹ ಪ್ರತಿನಿಧಿಸುತ್ತೆ. ಅತೀಂದ್ರಿಯ ಶಕ್ತಿ ಎನ್ನುವುದು ವ್ಯಕ್ತಿಗೆ ಇರುವ 3ನೇ ಕಣ್ಣು ಅಂತ ಹೇಳಲಾಗುತ್ತೆ. ನಂತರ ಕೊನೆಯದಾಗಿ ಸಹಸ್ರಾರ ಚಕ್ರವು ತಲೆಯ ಮೇಲ್ಭಾಗದಲ್ಲಿ ಗೋಚರಿಸುವುದು. ಈ ಚಕ್ರವು ಪರಮಾನಂದವನ್ನು ಪ್ರತಿನಿಧಿಸುತ್ತೆ. ಬ್ರಹ್ಮಾಂಡದೊಂದಿಗೆ ನೇರ ಸಂಪರ್ಕ ಸಾಧಿಸ್ತಾನೆ. ಅಲ್ಲದೆ ವಿಶ್ವದಲ್ಲಿನ ಯಾವುದೇ ಶಕ್ತಿಗಳೊಂದಿಗೆ ಮಾತನಾಡುವ ಶಕ್ತಿ ಸಿದ್ಧಿಸಿಕೊಳ್ತಾನೆ.
ತನ್ನನ್ನು ತಾನೇ ದೇವರೆಂದು ಭಾವಿಸ್ತಾನೆ, ಅಲ್ಲದೆ ಪರಮಾತ್ಮನ ಪಾದ ತಲುಪಿ ಮೋಕ್ಷವನ್ನು ಸಂಪಾದಿಸ್ತಾನೆ. ಇವಿಷ್ಟು ಈಗಿನ ಮಾಹಿತಿ. ಇನ್ನೂ ಈ ಕುಂಡಲಿನಿ ಶಕ್ತಿಯು ಹುಟ್ಟಿಕೊಂಡಿದೆಗೆ ಅದರ ಹಿಂದಿನ ಧಾರ್ಮಿಕ ನಂಬಿಕೆ ಹಾಗೂ ವೇದ ಪುರಾಣಗಳ ಕಥೆ ಏನು ಹೇಳುತ್ತೆ, ಆ ಶಕ್ತಿಗೂ ಈ ಬ್ರಹ್ಮಾಂಡದ ಉಗಮಕ್ಕೂ ಏನು ನಂಟು ಅನ್ನೋದನ್ನು ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನಿಮ್ಮ ಬೆಂಬಲ ಹೀಗೆ ಇರಲಿ. ನಮಸ್ಕಾರ.